ವೀಕ್ಷಕರೆ ಕೋಹಿನೂರ್ ವಜ್ರದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಹೇಳಿ ಭಾರತದ ಸ್ವಂತವಾಗಿದ್ದ ಈ ವಜ್ರ ಕಾರಣಾಂತರಗಳಿಂದ ಬ್ರಿಟಿಷರ ವಶವಾಗಿತ್ತು ಕೆಲವರು ಇದನ್ನ ಬ್ರಿಟಿಷರು ಕತ್ತುಕೊಂಡು ಹೋದ್ರು ಅಂತಾರೆ ಇನ್ನು ಕೆಲವರು ಉಡುಗೊರೆ ನೀಡಿದ್ದು ಅಂತಾರೆ ಈಗಲೂ ಈ ಕೋಹಿನೂರು ವಜ್ರದ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾನೆ ಇದೆ ಆದರೆ ಈ ಕೋಹಿನೂರು ವಜ್ರದ ಹಿಂದೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಅನ್ನೋದು ಅಚ್ಚರಿಯ ವಿಷಯ ಇಂಗ್ಲೆಂಡ್ನ ರಾಣಿಯ ಕಿರೀಟದಲ್ಲಿ ರಾರಾಜಿಸ್ತಿರೋ ಈ ಕೋಹಿನೂರು ವಜ್ರದ ಮೂಲ ಇನ್ನೂ ಅಸ್ಪಷ್ಟವಾಗಿದೆ ಇತಿಹಾಸ ಹೇಳೋ ಪ್ರಕಾರ ಅಲ್ಲಾವುದ್ದೀನ್ ಖಿಲ್ಜಿ ತೆಲಂಗಾಣದ ಕಾಕತೀಯರ ಆಡಳಿತಗಾರರನ್ನ ಸೋಲಿಸಿ ವಜ್ರವನ್ನ ಅದರ ಅನುಗ್ರಹದ ಭಾಗವಾಗಿ ಪಡೆದುಕೊಂಡಿತು ಇನ್ನು ಕಾಕತೀಯರು ಇದನ್ನ ಕೊಲ್ಲೂರು ಗಣಿಯಿಂದ ಪಡೆದ್ರಂತೆ ಆಗ ಇದು ವಿಶ್ವದ ಕೆಲವೇ ಗಣಿಗಾರಿಕೆಗಳಲ್ಲಿ ಒಂದಾಗಿತ್ತು ಎನ್ನಲಾಗುತ್ತೆ ಆದರೆ ಇನ್ನೂ ಕೆಲವು ಮೂಲಗಳು ತಿಳಿಸೋ ಪ್ರಕಾರ ಈ ಕೋಹಿನೂರು ವಜ್ರ 5000 ವರ್ಷಗಳ ಹಿಂದೆಯೇ ಕಾಣಿಸಿಕೊಂಡಿತಂತೆ ಆ ವಜ್ರ ಇನ್ಯಾವುದೂ ಇಲ್ಲ ಬದಲಿಗೆ ಕೃಷ್ಣನ ಬಳಿ ಇದ್ದ ಶಮಂತಕಮಣಿ ವೀಕ್ಷಕರೇ ಪುರಾಣವನ್ನ ನೀವು ಓದಿದ್ದಿದ್ರೆ ನಿಮಗೆ ಒಂದು ವಿಚಾರ ಗೊತ್ತೇ ಇರುತ್ತೆ ಕೃಷ್ಣನು ಸಿಂಹದಿಂದ ಕೊಲ್ಲಲ್ಪಟ್ಟ ರಾಜ ಸತ್ರಾಜಿತ್ನ ಸಹೋದರನಿಂದ ವಜ್ರವನ್ನ ಕಳವು ಮಾಡಿದ ಅಂತ ಆರೋಪ ಬರುತ್ತೆ ಸತ್ರಾಜಿತ್ ತನ್ನ ಸಹೋದರನನ್ನ ಕೊಂದಿದ್ದಕ್ಕೆ ಕೃಷ್ಣನನ್ನ ದೂಷಿಸಿದಾಗ ಕೃಷ್ಣನು ಅವರ ಹೆಸರನ್ನ ಉಳಿಸಿಕೊಳ್ಳಲು ಮತ್ತು ವಜ್ರವನ್ನ ಸತ್ರಾಜಿತ್ಗೆ ಹಿಂದಕ್ಕೆ ಕೊಡಲು ತೀವ್ರ ಹೋರಾಟ ನಡೆಸಿದ್ರು ನಂತರ ಸತ್ರಾಜಿತ್ಗೆ ತನ್ನ ತಪ್ಪಿನ ಅರಿವಾಗಿ ತನ್ನ ಪುತ್ರಿ ಸತ್ಯಭಾಮಿಯನ್ನ ಕೃಷ್ಣನ ಜೊತೆ ವಿವಾಹ ಮಾಡ್ತಾರೆ ಜೊತೆಗೆ ಶಮಂತಕ ಮಣಿಯನ್ನ ಕೂಡ ನೀಡೋಕೆ ಮುಂದಾಗ್ತಾರೆ ಆದರೆ ಕೃಷ್ಣ ಮಾತ್ರ ಆ ಮಣಿಯನ್ನ ಸ್ವೀಕಾರ ಮಾಡೋಕೆ ನಿರಾಕರಿಸ್ತಾರೆ ಇನ್ನು ಇದರ ಜೊತೆಗೆ ಕೋಹಿನೂರು ವಜ್ರಕ್ಕೆ ಇನ್ನೂ ಒಂದು ಇತಿಹಾಸ ಅಂಟಿಕೊಂಡಿದೆ ಅದೇನಪ್ಪ ಅಂದ್ರೆ ವಾರಂಗಲ್ನಲ್ಲಿರೋ ಭದ್ರಕಾಳಿಯ ಎಡಗಣ್ಣು ಆಗಿದ್ದಂತೆ ಈ ಕೋಹಿನೂರು ವಜ್ರ ಆದರೆ ದೇವಿಯಿಂದ ಇದು ಹೇಗೆ ಬೇರ್ಪಟ್ಟಿತು ಅನ್ನೋದಕ್ಕೆ ಎಂದಿಗೂ ಇತಿಹಾಸದಲ್ಲಿ ಉತ್ತರವಿಲ್ಲ ಆದರೆ ಅಚ್ಚರಿ ಎನಿಸೋ ಹಾಗೆ ಒಂದು ವಿಚಾರ ಇದೆ ಅದೇನಪ್ಪ ಅಂದ್ರೆ ಈ ಕೋಹಿನೂರು ವಜ್ರ ಗಂಡಸರಿಗೆ ಶಾಪ ಅನ್ನೋದು ಇದನ್ನ ಹೊಂದಿದ ಎಲ್ಲ ರಾಜರು ತಮ್ಮ ಅಧಿಕಾರವನ್ನ ಕಳೆದುಕೊಂಡ್ರಂತೆ ಈ ಕಾರಣಕ್ಕಾಗಿ ಆಗಿನ ಬ್ರಿಟಿಷರು ಇದನ್ನ ರಾಣಿಯರ ಕಿರೀಟದಲ್ಲಿ ಇರಿಸಿದ್ದಂತೆ ಇನ್ನು ಹಿಂದೂ ಪುರಾತನ ಕಾಲದ ಗ್ರಂಥದಲ್ಲಿ ಕೂಡ ಇದರ ಬಗ್ಗೆ ಉಲ್ಲೇಖವಾಗಿದ್ದು ಅದರಲ್ಲಿ ಈ ವಜ್ರವನ್ನ ಧರಿಸಿದಾತ ಇಡೀ ಪ್ರಪಂಚವನ್ನೇ ಪಡೆಯುತ್ತಾನೆ ಹಾಗೆ ಅದರ ಜೊತೆಗೆ ದುರಾದೃಷ್ಟಗಳನ್ನ ಕೂಡ ತನ್ನ ಜೊತೆಗೆ ಕರೆದುಕೊಂಡು ಹೋಗ್ತಾನೆ ಎಂದಿದೆ ಇಂಗ್ಲೆಂಡ್ನ ರಾಣಿಯ ಕಿರೀಟದಲ್ಲಿ ಹೊಳೆಯೋ ಈ ವಜ್ರದ ಹಿಂದೆ ಇಷ್ಟೆಲ್ಲ ರಹಸ್ಯಗಳು ಅಡಗಿದೆ ಅಂದ್ರೆ ನಿಜಕ್ಕೂ ಅಚ್ಚರಿಯಾಗತ್ತೆ ಅಲ್ವಾ